ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವತ್ತು ನಾನು ನಿಮಗೆ ಸಾಫ್ಟಾಗಿ ತುಂಬ ಮೃದುವಾಗಿ ಹೆಂಗೆ ಗುಲಾಬ್ ಜಾಮೂನ್ ಮಾಡೋದು ಮಿಕ್ಸಿಂದ ಅಂತ ತೋರಿಸ್ತಿದ್ದೀನಿ, ಬನ್ನಿ. ಇವಾಗ ನಾನಿಲ್ಲಿ 250 ಗ್ರಾಮ್ ಆಗೋಷ್ಟು MTR ಗುಲಾಬ್ ಜಾಮೂನ್ ಅವ್ರದ್ದು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಇದು ಸಿರಪ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ 1 ಕಪ್ಪು ಹಾಲು ತೊಗೊಂಡಿದ್ದೀನಿ ನಾನು. ಇದು ಕಾಯಿಸಿ ಆರಿಸಿರೋ ಹಾಲಿದು, ಕಾಯಿಸ್ಬಿಟ್ಟು ಒಂದು ಆರಿಸ್ಬೇಕು. ಸೊ ಆ ಹಾಲಿದು. ಇವಾಗ ನಾವು ಫಸ್ಟು ಈ ಥರ ಇದನ್ನು ಚೆನ್ನಾಗಿ ಒಡ್ಕೋಬೇಕು. ಏನು ಬಬಲ್ಸ್ ಇರಲಾರ್ದಂಗೆ, ಗಂಟು ಇರಲಾರ್ದಂಗೆ ಒಡ್ಕೋಬೇಕು ಫಸ್ಟು. ತುಂಬ ನಾದಬಾರ್ದಿದು, ತುಂಬ ನಾದ್ಬಿಟ್ರೆ ಗಟ್ಟಿಯಾಗಿ ಹೋಗ್ಬಿಡ್ತಾವೆ ಜಾಮೂನು. ಮೇಲೆ ಮೇಲೆ ಹಿಂಗಿದೆ ಸ್ಮೂತಾಗಿ ಒಡ್ಕೋಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ, ಇದು ಈ ಥರ ನೀಡ್ ಮಾಡ್ಕೋಬೇಕಾದ್ರೆ, ಅಂದರೆ ಈ ಥರ ನಾದ್ಕೋಬೇಕಾದ್ರೇ ನೀವು ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಬಿಡೋದು ಒಳ್ಳೆಯದು, ಆ್ಯಂಡ್ ಇನ್ನೊಂದು ಸೈಡು ಸಿರಪ್ ಮಾಡ್ಕೊಂಬಿಡೋಣ. ಸೊ ಈ ಥರ ಕ್ಲೀನಾಗಿ ಒಡ್ಕೋಬೇಕು ಎಲ್ಲದನ್ನು. ಇಲ್ಲಿ ನಾನು 1 ಕಪ್ಪು ಸಕ್ಕರೆ ಎತ್ತಿಟ್ಕೊಂಡಿದ್ದೆನಲ್ಲ, ಆ ಸಕ್ಕರೆನ ಹಾಕೊಂಡಿದ್ದೀನಿ. ಇವಾಗ ಇದೇ ಸಕ್ಕರೆಗೆ 2 ಕಪ್ ನೀರು ಹಾಕ್ಕೊಳ್ಳೋಣ. ಇವಾಗ ಇದೇ ಸಕ್ಕರೆಗೆ ನಾನು 2.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 2.5 ಕಪ್ ನೀರು. ಸೊ ಇಲ್ಲಿ ನಮ್ಮದು ಪಾಕ ರೆಡಿ ಆಗೋ ಅಷ್ಟರಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ಒಂದು ಸೈಡು. ಓಕೆ, ನಮ್ಮದು ಎಣ್ಣೆ ಕೂಡ ಕಾಯಕ್ಕೆ ರೆಡಿ ಆಗ್ತಾಯಿದೆ. ಇವಾಗ ನಾವು ಜಾಮೂನ್ಗೆ ಬಾಲ್ಸ್ ಮಾಡೋಣ. ನಾವು ಈ ಥರ ಚೆನ್ನಾಗಿ ನಾದ್ಕೊಂಡು ಇಷ್ಟಿಷ್ಟೇ ಹಾಲು ಹಾಕ್ಕೊಂತ ನಾದ್ಕೊಳ್ಳೋಣ ಫಸ್ಟು. ಈ ಥರ ಕ್ಲೀನಾಗಿ ನಾದ್ಕೋಬೇಕು. ಇಲ್ಲಿ ನಮ್ಮ ಶುಗರ್ ಸಿರಪ್ ರೆಡಿ ಆಗತ್ತೆ ನೋಡ್ರಿ. ಇದು ಜಾಸ್ತಿ ನಾವು ಕುದಿಸ್ಬಾರ್ದು, ಪಾಕ ಗೀಕ ಎಲ್ಲ ತೆಗಿಬಾರ್ದು. ಈ ಥರ ಕ್ಲೀನಾಗಿ ಬಾಲ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಫ್ರೈ ಮಾಡೋಣ, ಬನ್ನಿ. ಇನ್ನೊಂದು ಸ್ಮಾಲ್ ಟಿಪ್ ಜಾಮೂನ್ ಮಾಡ್ಬೇಕಾದ್ರೆ ಏನು ಅಂದರೆ, ಎಣ್ಣೆ ಫುಲ್ಲು ಕಾದ್ಮೇಲೆ ಜಾಮೂನ್ ಬಾಲ್ಸ್ ಹಾಕಬೇಡ್ರಿ. ಯಾಕೆ ಅಂತಂದರೆ ಬೇಗ ಮೇಲ್ಗಡೆದು ಸೀದೋಗ್ಬಿಡುತ್ತೆ, ಬಟ್ ಒಳಗಡೆದು ಇನ್ನೂ ಹಸಿ ಹಸಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಕಾದತ್ತೆ. ಸೊ ಇವಾಗ ನಾನು ಇದನ್ನು ಹಾಕ್ತೀನಿ. ಇಲ್ಲಿ ನೋಡ್ಬೋದು ಅದು ಬೆಂದ ಮೇಲೆ ಅದಷ್ಟಿಗದೇ ಉಲ್ಟಾ ಆಗಿಬಿಡ್ತವೆ. ಇಷ್ಟು ಈಸಿ ಜಾಮೂನ್ ಮಾಡೋದು.
ಇಷ್ಟು ಈ ಥರ ಕಲರ್ ಬಂದ ತಕ್ಷಣ ತೆಗೆದು ಬಿಡ್ರಿ. ಜಾಸ್ತಿ ಕಲರ್ ಬರಲಿ ಅಂತ ಬಿಡಬಾರ್ದು ಜಾಮೂನ್ನ, ಅದು ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ. ಸೊ ಈ ಕಲರ್ ಬಂದಮೇಲೆ ತೆಗೆದು ಬಿಡ್ಬೇಕು ನಾವು. ಇಲ್ಲಿ ನೋಡ್ಬೋದು ಎಲ್ಲ ಜಾಮೂನ್ಗಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಪಾಕದಲ್ಲಿ ಹಾಕೋಣ. ಇದ್ರಲ್ಲಿ ಒಂದು ಟಿಪ್ ಕೊಡ್ತೀನಿ ನಾನು, ಏನು ಅಂದರೆ ಐದರ್ ಜಾಮೂನಾದರೂ ಬಿಸಿ ಇರಬೇಕು, ಇಲ್ಲ ಪಾಕನಾದರೂ ಬಿಸಿ ಇರಬೇಕು. ಎರಡೂ ಬಿಸಿ ಇತ್ತು ಅಂತಂದರೆ ಜಾಮೂನ್ ಒಂಥರ ಮುದ್ದೆ ಆದಂಗೆ ಆಗುತ್ತೆ. ಸೊ ನಾನು ಇದನ್ನು ತೆಗ್ದಿಟ್ಕೊಂಡು ಒಂದು 5 ಮಿನಿಟ್ಸ್ ಆ ಥರ ಆಯಿತು. ಸೊ ಇವಾಗ ನಾನು ಪಾಕಕ್ಕೆ ಹಾಕ್ತಿದ್ದೀನಿ. ಇದು ನನ್ನ ಪಾಕ ಮಾಡಿಟ್ಕೊಂಡಿರೋದು. ಇದು ಒಂದು ಸ್ವಲ್ಪ ಬಿಸಿ ಐತೆ, ಸೊ ಜಾಮೂನ್ ಒಂದು ಸ್ವಲ್ಪ ತಣ್ಣಗಿರೋದಕ್ಕೆ ಇದು ಕರೆಕ್ಟಾಗಿ ಆಗುತ್ತಂತ ಇವಾಗ ಹಾಕ್ತಿದ್ದೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಟ್ಬಿಡೋಣ ಇದನ್ನ. ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಜಾಮೂನ್ ಮಾಡೋದು ಹೆಂಗೆ ಅಂತ. ಇಷ್ಟು ಈಸಿಯಾಗಿ ಯಾರಾದರೂ ಮನೇಲಿ ಜಾಮೂನ್ ಮಾಡ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.